ಓಂ ಶಾಂತಿ. ಮುರುಳಿ ದಿನಾಂಕ 12/11/2018. ಶಿವ್ ಭಗವಾನ್ ವಾಚ್. ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿ ಇಡೀ ದಿನ ಜ್ಞಾನದ ಟಿಕ್ಲು ಟಿಕ್ಲು ಮಾಡುತ್ತಾಯಿರಿ, ಅಂದರೆ ಅನ್ಯರಿಗೆ ಜ್ಞಾನವನ್ನು ನೀಡುತ್ತಾಯಿರಿ. ಆಗ ಲೌಕಿಕ ಮತ್ತು ಪಾರಲೌಕಿಕ ಮಾತ್ಪಿತಾರವರನ್ನು ಪ್ರತ್ಯಕ್ಷಗೊಳಿಸಬಹುದು. ಪ್ರಶ್ನೆ. ಒಂದು ಗಾದೆ ಮಾತಿದೆ, ನಮ್ಮ ಬುದ್ಧಿಯನ್ನು ಆ ಕಡೆ ಈ ಕಡೆ ಅಲೆದಾಡದಂತೆ ನೋಡಿಕೊಂಡಾಗ ನಶೆ ಏರುತ್ತದೆ ಎಂದು, ಇದರ ಭಾವಾರ್ಥ ಏನಾಗಿದೆ? ಉತ್ತರ. ನಮ್ಮ ಬುದ್ಧಿಯೋಗ ಆ ಕಡೆ ಈ ಕಡೆ ಅಲೆದಾಡದಂತೆ ನೋಡಿಕೊಳ್ಳುವುದು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡುವುದು. ಒಬ್ಬ ತಂದೆಯ ನೆನಪಿನಲ್ಲಿ ಇದ್ದಾಗ ಜ್ಞಾನದ ನಶೆ ಏರುತ್ತದೆ, ಆದರೆ ಇದರಲ್ಲಿ ದೇಹಾಭಿಮಾನ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ಸ್ವಲ್ಪ ಕಾಯಿಲೆ ಬಂದರೆ ಸಾಕು, ಬಹಳಷ್ಟು ನೋವಿನ ಅನುಭವ ಮಾಡುತ್ತಾರೆ, ತೊಂದರೆಯ ಅನುಭವ ಮಾಡುತ್ತಾರೆ, ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತಿರುತ್ತಾರೆ ದೇಹಾಭಿಮಾನಕ್ಕೆ ವಶಾಗಿ. ಅದಕ್ಕೋಸ್ಕರ ಜ್ಞಾನದ ನಶೆ ಏರುವುದಿಲ್ಲ. ಯೋಗದಲ್ಲಿ ಇದ್ದಾಗ ಕಾಯಿಲೆಯ ನೋವೂ ಕೂಡ ಕಡಿಮೆ ಆಗಿಬಿಡುತ್ತದೆ. ಯೋಗದಲ್ಲಿ ಇದ್ದಾಗ ಶರೀರದ ನೋವಿನ ಅನುಭವ ಕೂಡ ನಮಗೆ ಆಗುವುದಿಲ್ಲ. ಗೀತೆ, ನೀನು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀಯ, ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯ, ವಜ್ರ ಸಮಾನ ಜೀವನವನ್ನು ಕವಡೆಯ ಸಮಾನ ಕಳೆದುಕೊಂಡಿದ್ದೀಯ. ಓಂ ಶಾಂತಿ. ಈ ಎಲ್ಲಾ ಮಾತು ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ. ಒಬ್ಬರು ಇನ್ನೊಬ್ಬರಿಗೆ ತಿಳಿಸುತ್ತಿರುತ್ತಾರೆ, ಅನೇಕ ಪ್ರಕಾರದ ಮತಗಳನ್ನು ಗುರುಗಳು ನೀಡುತ್ತಿರುತ್ತಾರೆ. ಬಹಳಷ್ಟು ಒಳ್ಳೊಳ್ಳೆಯ ಭಕ್ತರು ಕುಟೀರದಲ್ಲಿ ಕುಳಿತು ಗೌಮುಖ ರೂಪದ ಒಂದು ಬಟ್ಟೆ ಇರುತ್ತದೆ, ಆ ಚೀಲದೊಳಗಡೆ ಕೈಯನ್ನು ಹಾಕಿ ಅಲ್ಲಿ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ಈಗ ಇದು ಒಂದು ಫ್ಯಾಷನ್ ಆಗಿದೆ, ಮಾಲೆಯನ್ನು ಚೀಲದ ಒಳಗೆ ಕೈ ಹಾಕಿ ಜಪ ಮಾಡುವುದು. ಈ ರೀತಿ ಫ್ಯಾಷನ್ ಅನ್ನು ಜನರಿಗೆ ಕಲಿಸಿದ್ದಾರೆ. ಈಗ ತಂದೆ ಹೇಳುತ್ತಾರೆ, ಇದನ್ನೆಲ್ಲ ಬಿಟ್ಟು ಬಿಡಿ, ಆತ್ಮರಾದ ನೀವು ತಂದೆಯನ್ನು ನೆನಪು ಮಾಡಬೇಕು, ತಂದೆಯ ಸ್ಮರಣೆ ಮಾಡಬೇಕು. ಇದರಲ್ಲಿ ಮಾಲೆಯನ್ನು ಜಪ ಮಾಡುವ ಮಾತಿಲ್ಲ. ಎಲ್ಲದಕ್ಕಿಂತ ಒಳ್ಳೆಯ ಗೀತೆಯಾಗಿದೆ ಶಿವಾಯ ನಮಃ ಅನ್ನುವುದು. ಇದರಲ್ಲೂ ಕೂಡ ತಿಳಿಸಲಾಗುತ್ತದೆ ನೀವೇ ಮಾತ್ಪಿತ ಆಗಿದ್ದೀರಾ. ಭಗವಂತ ಅಂತೂ ರಚಯಿತ, ಅವರಿಗೆ ತಂದೆ ಎಂದು ಕರೆಯುತ್ತೇವೆ. ಈಗ ರಚಯಿತ ಎಂದು ಆ ತಂದೆಗೆ ಕರೆಯುತ್ತೇವೆ. ಅಂದ ಮೇಲೆ ಆ ತಂದೆ ಏನು ರಚನೆಯನ್ನು ಮಾಡುತ್ತಾರೆ? ಅವಶ್ಯವಾಗಿ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಅನ್ನುವುದನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಗಾಯನ ಕೂಡ ಇದೆ, ನೀವು ಮಾತ್ಪಿತ ಆಗಿದ್ದೀರಾ, ನಾವು ನಿಮ್ಮ ಬಾಲಕರಾಗಿದ್ದೇವೆ, ನಿಮ್ಮಿಂದ ನಮಗೆ ಅಪಾರ ಸುಖ ಸಿಗುತ್ತದೆ ಎಂದು. ಆದರೆ ಮೊದಲು ಈಶ್ವರ ಎಲ್ಲರಿಗೂ ತಂದೆ ಆಗಿದ್ದಾರೆ. ತಂದೆ ಆಗಿದ್ದಾರೆ ಅಂದ ಮೇಲೆ ತಾಯಿ ಕೂಡ ಅವಶ್ಯವಾಗಿ ಬೇಕು. ತಾಯಿ ಇಲ್ಲದೆ ತಂದೆ ರಚನೆಯನ್ನು ರಚಿಸಲು ಸಾಧ್ಯ ಇಲ್ಲ. ಕೇವಲ ಈ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ. ರಚಯಿತ ಆದ ಪರಮಾತ್ಮ ಹೇಗೆ ರಚನೆಯನ್ನು ರಚಿಸುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇನ್ನು ಎರಡನೆಯ ಮಾತು, ಪರಸ್ಪರ ನಾವೆಲ್ಲರೂ ಕೂಡ ಸೋದರ ಸೋದರಿಯರಾಗಿದ್ದೇವೆ. ನಾವು ಸೋದರ ಸೋದರಿಯರು ಅಂದ ಮೇಲೆ ನಮ್ಮ ದೃಷ್ಟಿ ಎಂದೂ ವಿಕಾರಿ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ನಮ್ಮೆಲ್ಲರಿಗೂ ಮಾತ್ಪಿತ ಒಬ್ಬ ತಂದೆ ಆಗಿದ್ದಾರೆ. ಈ ಪಾಯಿಂಟ್ ಬಹಳ ಚೆನ್ನಾಗಿದೆ. ಈ ಪಾಯಿಂಟ್ ಅನ್ನು ತಿಳಿದುಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು. ತಿಳಿದುಕೊಳ್ಳಲು ತಿಳಿಸಲು ಈ ಪಾಯಿಂಟ್ ಬಹಳ ಚೆನ್ನಾಗಿದೆ. ಇನ್ನು ಮೂರನೆಯ ಮಾತು ಅಂದರೆ, ಅವಶ್ಯವಾಗಿ ತಂದೆ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ. ನಾವೇ ಬಾಲಕರಾಗಿದ್ದೆವು, ಈಗ ಪುನಃ ನಾವೇ ಬಾಲಕರಾಗುತ್ತಿದ್ದೇವೆ. 84 ಜನ್ಮದ ಚಕ್ರವನ್ನು ಪೂರ್ಣ ಮಾಡಿ ನಂತರ ಮತ್ತೆ ಈಗ ಮಾತ್ಪಿತಾರವರಿಗೆ ನಾವೇ ಮಕ್ಕಳಾಗಿದ್ದೇವೆ, ಬಾಲಕರಾಗಿದ್ದೇವೆ. ಭಕ್ತಿ ಮಾರ್ಗದಲ್ಲಿ ಯಾವ ತಂದೆಗೆ ನೀವೇ ಮಾತ್ಪಿತ ಎಂದು ಗಾಯನ ಮಾಡುತ್ತಿದ್ದೆವೋ ಈಗ ಅವರಿಗೆ ನಾವು ಮಕ್ಕಳಾಗಿದ್ದೇವೆ. ಮಾತ್ಪಿತ ಆದ ಪರಮಾತ್ಮ ತಂದೆ ಸೃಷ್ಟಿಯನ್ನು ರಚಿಸುತ್ತಾರೆ, ನಾವೀಗ ಅವರ ಮಕ್ಕಳಾಗುತ್ತೇವೆ. ಅಂದ ಮೇಲೆ ಆ ತಂದೆಯಿಂದ ಅಪಾರ ಸುಖ ನಮಗೆ ಸಿಗುತ್ತದೆ. ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಪರಮಾತ್ಮ ನಮಗೆ ಮಾತ್ಪಿತ ಆಗುತ್ತಾರೆ, ಟೀಚರ್ ಆಗುತ್ತಾರೆ, ಸದ್ಗುರು ಕೂಡ ಆಗುತ್ತಾರೆ. ನಾವೆಲ್ಲ ಬ್ರಹ್ಮನ ಮಕ್ಕಳು, ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ. ಬ್ರಹ್ಮ ಕುಮಾರ್, ಬ್ರಹ್ಮ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೇವೆ. ನಮ್ಮನ್ನು ರಚನೆ ಮಾಡುವಂತವರು ಆ ಪರಮಾತ್ಮ ತಂದೆಯಾಗಿದ್ದಾರೆ, ಅಪಾರ ಸುಖವನ್ನು ನೀಡುವುದಕ್ಕೋಸ್ಕರ.
ಮಾತ್ಪಿತ ಆದಂತಹ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಆ ತಂದೆಯಿಂದ ನಮಗೆ ಅಪಾರ ಸುಖ ಸಿಗುತ್ತದೆ. ಈಗ ನಮ್ಮ ಜೀವನದಲ್ಲಿ ದುಃಖ ಇದೆ. ಭವಿಷ್ಯದ ಸುಖಕ್ಕೋಸ್ಕರ ಆ ತಂದೆ ಬಂದು ನಮಗೆ ಶಿಕ್ಷಣವನ್ನು ನೀಡುತ್ತಾರೆ. ಯಾವಾಗ ನಮ್ಮ ಜೀವನದಲ್ಲಿ ದುಃಖ ಇರುತ್ತದೆಯೋ ಆಗ ಆ ತಂದೆಯಿಂದ ಶಿಕ್ಷಣ ಸಿಗುತ್ತದೆ. ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಶಿಕ್ಷಣ ಸಿಗುತ್ತದೆ. ಅವರು ನಮಗೆ ತಂದೆ ತಾಯಿಯಾಗಿದ್ದಾರೆ. ಅವರು ಬಂದು ಅಪಾರ ಸುಖವನ್ನು ಕೊಡುತ್ತಾರೆ. ಆದಿದೇವ ಮತ್ತು ಆದಿದೇವಿ ಅನ್ನುವ ಅಕ್ಷರ ಬಹಳ ಪ್ರಸಿದ್ಧ ಆಗಿದೆ. ಅವರೂ ಕೂಡ ಪರಮಾತ್ಮ ತಂದೆಯ ಸಂತಾನರಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಪುನಃ ಯಾರಾಗಿದ್ದಾರೆ? ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ತಂದೆ ನೀಡುತ್ತಿರುವ ಈ ಜ್ಞಾನ ಎಲ್ಲಾ ಧರ್ಮದವರಿಗೋಸ್ಕರ ಆಗಿದೆ. ಇಡೀ ಜಗತ್ತಿಗೋಸ್ಕರ ಆ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಇಡೀ ಜಗತ್ತಿನ ಎಲ್ಲಾ ಮನುಷ್ಯರ ಬುದ್ಧಿಯೋಗ ಆ ತಂದೆಯ ಜೊತೆ ಕಟ್ಟಾಗಿ ಬಿಟ್ಟಿದೆ. ಮಾಯೆ ಅನ್ನುವಂತಹ ಅಸುರ ರಾಕ್ಷಸ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಲು ಬಿಡುವುದಿಲ್ಲ. ಇನ್ನೂ ನಮ್ಮ ಬುದ್ಧಿಯೋಗವನ್ನು ಕಟ್ ಮಾಡುತ್ತಾನೆ. ತಂದೆ ಬಂದು ಮಾಯಾ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಇಂದು ಜಗತ್ತಿನಲ್ಲಿ ರಿದ್ದಿ ಸಿದ್ಧಿ ಮಾಡುವವರು ಬಹಳಷ್ಟು ಜನ ಇದ್ದಾರೆ. ಮಾಟಾ ಮಂತ್ರ ಮಾಡುವವರ ಸಂಖ್ಯೆ ಜಾಸ್ತಿಯಾಗಿದೆ. ಏಕೆಂದರೆ ಇದು ಅಸುರಿ ಜಗತ್ತಾಗಿದೆ. ಕಾಮ ವಿಕಾರ ಅನ್ನುವಂತಹ ಅಸುರ ಪ್ರವೇಶ ಆಗಿರುವ ಕಾರಣ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿದ್ದಾರೆ. ಈ ಕಾಮ ವಿಕಾರ ಅನ್ನುವಂಥದ್ದು ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುವುದು ಇದು ಅಸುರರ ಕೆಲಸ ಆಗಿದೆ. ಸತ್ಯುಗದಲ್ಲಿ ಅಸುರರು ಇರುವುದಿಲ್ಲ. ಬೈಬಲ್ನಲ್ಲಿ ಗೋಸ್ಟ್ ಅನ್ನುವ ಶಬ್ದ ಇದೆ. ಬೈಬಲ್ನಲ್ಲಿ ರಾಕ್ಷಸರು ಅನ್ನುವ ಶಬ್ದದ ಬಗ್ಗೆ ತಿಳಿಸಿದ್ದಾರೆ. ರಾವಣ ಅಂದರೆ ಅಸುರ ಆಗಿದ್ದಾರೆ. ಇದಂತೂ ಅಸುರಿ ರಾಜ್ಯ ಆಗಿದೆ. ಸತ್ಯುಗ ರಾಮರಾಜ್ಯ, ಅಲ್ಲಿ ಅಸುರರು ಇರುವುದಿಲ್ಲ. ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಓಂ ನಮ ಶಿವಾಯ ಅನ್ನುವ ಗೀತೆ ಬಹಳ ಚೆನ್ನಾಗಿದೆ. ಶಿವ ನಮ್ಮ ಮಾತ್ಪಿತ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ಮಾತ್ಪಿತ ಎಂದು ಕರೆಯುವುದಿಲ್ಲ, ಶಿವನಿಗೆ ತಂದೆ ಎಂದು ಕರೆಯುತ್ತೇವೆ. ಆದಿದೇವ ಮತ್ತು ಆದಿದೇವಿ ಅಂದರೆ ಬ್ರಹ್ಮ ಸರಸ್ವತಿ ಇಲ್ಲಿದ್ದಾರೆ. ಕ್ರಿಶ್ಚಿಯನ್ ಜನರು ಪರಮಾತ್ಮ ತಂದೆಯನ್ನು ಪ್ರಾರ್ಥಿಸುತ್ತಾರೆ. ಭಾರತ ಆ ಮಾತ್ಪಿತಾರವರ ಹಳ್ಳಿಯಾಗಿದೆ. ಅವರ ಜನ್ಮ ಕೂಡ ಇಲ್ಲೇ ಆಗುತ್ತದೆ. ಅಂದ ಮೇಲೆ ತಿಳಿಸಬೇಕಾಗಿದೆ, ನೀವು ಮಾತ್ಪಿತ ಎಂದು ಗಾಯನ ಮಾಡುತ್ತೀರಾ? ಪರಸ್ಪರ ನೀವೆಲ್ಲರೂ ಸೋದರ ಸೋದರಿಯರಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಸರಸ್ವತಿಯನ್ನೂ ಕೂಡ ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡಿದ್ದಾರೆ. ಪ್ರಜಾಪಿತ ಬ್ರಹ್ಮ ದತ್ತು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಇಷ್ಟೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಇದ್ದೇವೆ. ಇಷ್ಟೆಲ್ಲ ಮಕ್ಕಳು ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ. ಶಿವತಂದೆ ಬ್ರಹ್ಮ ತಂದೆಯ ಮೂಲಕ ದತ್ತು ತೆಗೆದುಕೊಳ್ಳುತ್ತಾರೆ. ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯನ್ನು ರಚಿಸಲಾಗುತ್ತದೆ. ಜ್ಞಾನವನ್ನು ತಿಳಿಸಲು ಬಹಳಷ್ಟು ಯುಕ್ತಿ ಇದೆ, ಆದರೆ ಪೂರ್ಣ ರೂಪದಲ್ಲಿ ಜ್ಞಾನವನ್ನು ಮಕ್ಕಳು ತಿಳಿಸುವುದೇ ಇಲ್ಲ. ಬಾಬಾ ಅನೇಕ ಬಾರಿ ತಿಳಿಸಿದ್ದಾರೆ, ಶಿವಾಯ ನಮಃ ಅನ್ನುವ ಗೀತೆಯನ್ನು ಎಲ್ಲಾ ಕಡೆ ಹಾಕಬೇಕು. ನಾವು ಮಾತ್ಪಿತಾರವರಿಗೆ ಹೇಗೆ ಬಾಲಕರಾಗುತ್ತೇವೆ ಅನ್ನುವುದನ್ನು ಕುಳಿತು ತಿಳಿಸುತ್ತೇವೆ ಎಂದು ಹೇಳಬೇಕು. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡಿದ್ದರು. ಈಗ ಕಲಿಯುಗದ ಅಂತಿಮ ಸಮಯ, ಪುನಃ ಸತ್ಯುಗವನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಬುದ್ಧಿಯಿಂದ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಜ್ಞಾನ ಬಹಳ ಸಹಜ ಇದೆ. ಮಾಯೆ ಬಿರುಗಾಳಿ ಜ್ಞಾನ ಯೋಗದಲ್ಲಿ ಸ್ಥಿರವಾಗಿ ಇರಲು ಬಿಡುವುದಿಲ್ಲ. ಬುದ್ಧಿಯನ್ನು ಮಾಯೆ ಅಲೆದಾಡುವಂತೆ ಮಾಡಿಬಿಡುತ್ತದೆ. ಸದಾಕಾಲಕ್ಕೂ ಅನ್ಯರಿಗೆ ತಿಳಿಸಬೇಕು, ಭಗವಂತ ರಚಯಿತ ಸರ್ವರಿಗೂ ಒಬ್ಬ ತಂದೆ ಆಗಿದ್ದಾರೆ. ತಂದೆ ಎಂದು ಪರಮಾತ್ಮನಿಗೆ ಎಲ್ಲರೂ ಕರೆಯುತ್ತಾರೆ. ಆ ನಿರಾಕಾರ ತಂದೆ ಜನನ ಮರಣ ರಹಿತ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಸೂಕ್ಷ್ಮ ಶರೀರ ಇದೆ. ಮನುಷ್ಯರು ಇಲ್ಲಿ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸೂಕ್ಷ್ಮ ವತನದಲ್ಲಿ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ನಿಮಗೆ ಗೊತ್ತಿದೆ, ನಾವು ಮಾತ್ಪಿತಾರವರಿಗೆ ಬಾಲಕರಾಗಿದ್ದೇವೆ. ನಾವು ಹೊಸ ಮಕ್ಕಳಾಗಿದ್ದೇವೆ. ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ಯಾವಾಗ ಪ್ರಜಾಪಿತ ಬ್ರಹ್ಮ ಇಲ್ಲಿ ಬರುತ್ತಾರೋ ಆಗ ಬ್ರಹ್ಮನಿಗೆ ಎಷ್ಟೆಲ್ಲಾ ಪ್ರಜೆಗಳಿರಬಹುದು? ಇಷ್ಟೆಲ್ಲಾ ಪ್ರಜೆಗಳು ಬ್ರಹ್ಮನ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಇಷ್ಟು ಮಕ್ಕಳನ್ನು ದತ್ತು ತೆಗೆದುಕೊಂಡಿರಬೇಕು.
ಬ್ರಹ್ಮನಿಗೆ ಬಹಳಷ್ಟು ಭುಜಗಳನ್ನು ತೋರಿಸುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಏನೆಲ್ಲ ಚಿತ್ರವನ್ನು ಬರೆಯುತ್ತಾರೋ ಅಥವಾ ಏನೆಲ್ಲ ಶಾಸ್ತ್ರಗಳನ್ನು ನಿರ್ಮಾಣ ಮಾಡುತ್ತಾರೋ ಎಲ್ಲದಕ್ಕೂ ಆಧಾರ ನಾಟಕ ಆಗಿದೆ. ಬ್ರಹ್ಮನ ಹಗಲು ಇತ್ತು, ಪುನಃ ಭಕ್ತಿ ಪ್ರಾರಂಭ ಆಯಿತು, ಬ್ರಹ್ಮನ ರಾತ್ರಿ ಬಂತು, ಅದು ಪುನಃ ಈಗ ನಡೆಯುತ್ತಾ ಇದೆ. ಬ್ರಹ್ಮನ ರಾತ್ರಿ ಅಂದರೆ ಭಕ್ತಿ ನಡೆಯುತ್ತಾ ಇದೆ. ಈ ರಾಜಯೋಗವನ್ನು ಪರಮಾತ್ಮ ತಂದೆ ಬಂದು ಕಲಿಸುತ್ತಿದ್ದಾರೆ. ಇದನ್ನು ನಾವೀಗ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಹೇಳುತ್ತಾರೆ, ಬುದ್ಧಿಯೋಗವನ್ನು ಆ ಕಡೆ ಈ ಕಡೆ ಅಲೆದಾಡಲು ಬಿಡಬಾರದು, ಆಗ ನಮಗೆ ಖುಷಿಯ ನಶೆ ಏರುತ್ತದೆ. ಆದರೆ ಸದಾಕಾಲಕ್ಕೂ ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಬೇಕು. ಇಲ್ಲಿ ಬಹಳಷ್ಟು ಮಕ್ಕಳ ಬುದ್ಧಿಯೋಗ ಆ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ. ಹಳೆಯ ಜಗತ್ತಿನ ಮಿತ್ರ ಸಂಬಂಧಿಗಳ ಕಡೆ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ, ಅಥವಾ ದೇಹಾಭಿಮಾನಕ್ಕೆ ವಶ ಆಗಿ ಇರುತ್ತಾರೆ. ಸ್ವಲ್ಪ ಕಾಯಿಲೆ ಬಂದರೂ ಕೂಡ ಬಹಳಷ್ಟು ದುಃಖಿಗಳಾಗುತ್ತಾರೆ. ಅರೆ, ನೀವು ಯೋಗವನ್ನು ಮಾಡಿದಾಗ ನಿಮ್ಮ ಕಾಯಿಲೆ ಕೂಡ ಕಡಿಮೆ ಆಗುತ್ತದೆ. ಯೋಗ ಇಲ್ಲ ಅಂದರೆ ನೀವು ಕಾಯಿಲೆಯಿಂದ ಮುಕ್ತ ಆಗುವುದು ಹೇಗೆ? ಸದಾಕಾಲಕ್ಕೂ ನಿಮಗೆ ಈ ಮಾತಿನ ವಿಚಾರ ಇರಬೇಕು. ಮಮ್ಮ ಬಾಬಾ ಯಾರು ನಂಬರ್ ಒನ್ ಪಾವನ ಆಗುತ್ತಾರೋ, ನಂತರ ಅವರೇ ಎಲ್ಲರಿಗಿಂತ ಜಾಸ್ತಿ ಕೆಳಗೆ ಇಳಿಯುತ್ತಾರೆ. ಅವರೂ ಕೂಡ ಬಹಳಷ್ಟು ಕರ್ಮ ಭೋಗವನ್ನು ಭೋಗಿಸಬೇಕಾಗುತ್ತದೆ. ಆದರೆ ಯೋಗದಲ್ಲಿ ಇರುವ ಕಾರಣ ಕಾಯಿಲೆಗಳು ತಕ್ಷಣ ದೂರ ಆಗಿಬಿಡುತ್ತದೆ. ಇಲ್ಲದಿದ್ದರೆ ಎಲ್ಲರಿಗಿಂತ ಜಾಸ್ತಿ ಮಮ್ಮ ಬಾಬಾ ಕಾಯಿಲೆಯನ್ನು ಭೋಗಿಸಬೇಕಿತ್ತು. ಆದರೆ ಯೋಗದಲ್ಲಿ ಇರುವ ಕಾರಣ ಅವರು ಕಾಯಿಲೆಯಿಂದ ಮುಕ್ತ ಆಗಿದ್ದಾರೆ. ಯೋಗ ಬಲದಲ್ಲಿ ಇದ್ದಾಗ, ಯೋಗ ಮಾಡುತ್ತಾ ಇದ್ದಾಗ, ಯೋಗದ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡಾಗ ದುಃಖ ದೂರ ಆಗುತ್ತದೆ ಮತ್ತು ನೀವು ಬಹಳಷ್ಟು ಖುಷಿಯಲ್ಲಿ ಇರುತ್ತೀರಾ. ಬಾಬಾ ನಮಗೆ ಸ್ವರ್ಗದ ಅಪಾರ ಸುಖವನ್ನು ನೀಡುತ್ತಿದ್ದಾರೆ. ನಾವು ಬಾಬಾರವರಿಂದ ಸ್ವರ್ಗದ ಅಪಾರ ಸುಖವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಬಹಳಷ್ಟು ಮಕ್ಕಳು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ. ಇಡೀ ದಿನ ದೇಹದ ಕಡೆ ಗಮನ ಇರುತ್ತದೆ. ಬಾಬಾ ಬಂದು ಜ್ಞಾನದ ಟಿಕ್ಲು ಟಿಕ್ಲು ಮಾಡುವುದನ್ನು ನಮಗೆ ಕಲಿಸುತ್ತಾರೆ. ನೀವೀಗ ಜ್ಞಾನದ ಬುಲ್ಬುಲ್ ಪಕ್ಷಿ ಆಗಬೇಕು. ಹೊರಗಡೆ ಬಹಳಷ್ಟು ಒಳ್ಳೆಯ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅಂದರೆ ಹೊರಗಡೆ ಜಗತ್ತಿನಲ್ಲಿ ಬಾಬಾರವರ ಬಹಳ ಒಳ್ಳೊಳ್ಳೆಯ ಸಣ್ಣ ಸಣ್ಣ ಕುಮಾರಿಯರಿದ್ದಾರೆ. ಜ್ಞಾನದ ಬಗ್ಗೆ ಬಹಳ ಚೆನ್ನಾಗಿ ಹೇಳುತ್ತಾರೆ. ಅವರು ಬುಲ್ಬುಲ್ ಹಕ್ಕಿಯಾಗಿ ಜ್ಞಾನದ ಟಿಕ್ಲು ಟಿಕ್ಲು ಮಾಡುತ್ತಾರೆ. ಭೀಷ್ಮ ಪಿತಾಮಹ ಮುಂತಾದವರಿಗೂ ಕೂಡ ಕುಮಾರಿಯರ ಮೂಲಕ ಜ್ಞಾನದ ಬಾಣವನ್ನು ಹೊಡೆಯಲಾಗುತ್ತದೆ. ಜ್ಞಾನದ ಬಾಣವನ್ನು ಭೀಷ್ಮ ಪಿತಾಮಹನಂತವರಿಗೂ ಕೂಡ ಕುಮಾರಿಯರೇ ಹೊಡೆಯುತ್ತೀರಾ. ನಿಮ್ಮ ಮೂಲಕವೇ ಅವರಿಗೆ ಜ್ಞಾನ ಸಿಗುತ್ತದೆ. ಸಣ್ಣ ಸಣ್ಣ ಮಕ್ಕಳು ಈಗ ಎದ್ದು ನಿಲ್ಲಬೇಕು. ಸಣ್ಣ ಮಕ್ಕಳು ಲೌಕಿಕ ಮತ್ತು ಪಾರಲೌಕಿಕ ಮಾತ್ಪಿತಾರವರನ್ನು ಪ್ರತ್ಯಕ್ಷಪಡಿಸಬೇಕು. ಲೌಕಿಕ ಪಾರಲೌಕಿಕ ತಂದೆಯ ಶೋ ಮಾಡಬೇಕು. ಈಗ ಪಾರಲೌಕಿಕ ತಂದೆಯನ್ನು ಪ್ರತ್ಯಕ್ಷ ಮಾಡಿದರೆ ಲೋಕ ಮತ್ತು ಪರಲೋಕ ಎರಡೂ ಕೂಡ ಶ್ರೇಷ್ಠ ಆಗುತ್ತದೆ, ಸುಂದರ ಆಗುತ್ತದೆ. ಅಂದ ಮೇಲೆ ಲೌಕಿಕ ತಂದೆ ತಾಯಿಯನ್ನೂ ಕೂಡ ಮೇಲೆತ್ತಬೇಕು. ಈಗ ನೀವು ನೋಡುತ್ತೀರಾ, ಸಣ್ಣ ಸಣ್ಣ ಕುಮಾರಿಯರು ತಂದೆ ತಾಯಿಗೆ ಜ್ಞಾನವನ್ನು ನೀಡಿ ಅವರನ್ನು ಮೇಲೆತ್ತುತ್ತಾರೆ. ಕುಮಾರಿಯರಿಗೆ ಬಹಳಷ್ಟು ಗೌರವವನ್ನು ಎಲ್ಲರೂ ನೀಡುತ್ತಾರೆ. ಕುಮಾರಿಯರಿಗೆ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ. ಶಿವಶಕ್ತಿ ಸೇನೆಯಲ್ಲಿ ಎಲ್ಲರೂ ಕುಮಾರಿಯರಿದ್ದೀರಾ. ಬಲೆ ಮಾತೆಯರೂ ಇದ್ದಾರೆ, ಆದರೆ ಅವರೂ ಕೂಡ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತಾರೆ. ಇನ್ನೂ ಬಹಳ ಒಳ್ಳೊಳ್ಳೆಯ ಕುಮಾರಿಯರು ಹುಟ್ಟುತ್ತಾರೆ. ಬಹಳ ಸಣ್ಣ ಸಣ್ಣ ಕುಮಾರಿಯರು ತಂದೆಯನ್ನು ಬಹಳ ಚೆನ್ನಾಗಿ ಶೋ ಮಾಡುತ್ತಾರೆ. ಕೆಲವು ಕೆಲವು ಸಣ್ಣ ಕುಮಾರಿಯರು ಇದ್ದಾರೆ, ಆದರೆ ಬಹಳ ಒಳ್ಳೆಯವರಾಗಿದ್ದಾರೆ, ಚೆನ್ನಾಗಿ ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಆದರೆ ಕೆಲವು ಕೆಲವು ಕುಮಾರಿಯರಲ್ಲಿ ಮೋಹ ಬಹಳಷ್ಟು ಇದೆ. ಮೋಹ ಅನ್ನುವಂಥದ್ದು ಬಹಳ ಕೆಟ್ಟ ಗುಣ ಆಗಿದೆ. ಮೋಹ ಅನ್ನುವಂಥದ್ದು ಒಂದು ಭೂತ ಆಗಿದೆ. ಆ ಮೋಹ ಅನ್ನುವ ಭೂತ ತಂದೆಯಿಂದ ದೂರ ಮಾಡಿಬಿಡುತ್ತದೆ. ಮಾಯೆ ಅನ್ನುವ ಅಸುರ ನಿಮ್ಮನ್ನು ತಂದೆಯಿಂದ ದೂರ ಮಾಡುತ್ತಾನೆ. ಅಸುರ ಆದಂತಹ ಮಾಯಾ ರಾವಣನ ಕೆಲಸ ಆಗಿದೆ ಪರಂಪಿತ ಪರಮಾತ್ಮನಿಂದ ನಿಮ್ಮನ್ನು ದೂರ ಮಾಡುವುದು. ಈಗ ಓಂ ನಮ ಶಿವಾಯ ಅನ್ನುವ ಗೀತೆ ಬಹಳ ಒಳ್ಳೆಯ ಗೀತೆ ಆಗಿದೆ. ಇದರಲ್ಲಿ ಅಕ್ಷರಗಳು ಸಿಗುತ್ತದೆ. ನೀವು ಮಾತ್ಪಿತ ಆಗಿದ್ದೀರಾ. ರಾಧಾಕೃಷ್ಣರ ಮಂದಿರದಲ್ಲೂ ಕೂಡ ಜೋಡಿಯನ್ನು ತೋರಿಸುತ್ತಾರೆ. ಎಲ್ಲರ ಮಂದಿರದಲ್ಲೂ ಜೋಡಿಯನ್ನು ತೋರಿಸುತ್ತಾರೆ. ಮಾತ್ಪಿತ ಅನ್ನುವ ಅಕ್ಷರದಲ್ಲೂ ಜೋಡಿ ಇದೆ. ಗೀತೆಯಲ್ಲಿ ಕೃಷ್ಣನ ಜೊತೆಗೆ ರಾಧೆ ಹೆಸರು ಇಲ್ಲ. ಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ, ಪರಮಾತ್ಮನ ಮಹಿಮೆಯೇ ಬೇರೆ ಆಗಿದೆ. ಕೃಷ್ಣ
ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ಶಿವನ ಮಹಿಮೆಯೇ ಬೇರೆ ಆಗಿದೆ. ಶಿವನ ಆರತಿ ಮಾಡುವಾಗ ಶಿವನಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಪೂಜೆ ಮಾಡುತ್ತಾ ಮಾಡುತ್ತಾ ಜನ ಸುಸ್ತಾಗಿ ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಮಮ್ಮ ಬಾಬಾ ಮತ್ತು ನಾವು ಬ್ರಾಹ್ಮಣರು ಎಲ್ಲರಿಗಿಂತ ಜಾಸ್ತಿ ಪೂಜಾರಿಗಳಾಗಿದ್ದೇವೆ. ಈಗ ನಾವು ಪುನಃ ಬಂದು ಬ್ರಾಹ್ಮಣರಾಗಿದ್ದೇವೆ. ನಮ್ಮಲ್ಲೂ ಕೂಡ ನಂಬರ್ ವಾರ್ ಇದ್ದಾರೆ. ಕರ್ಮ ಭೋಗ ಅಂತೂ ಇದೆ ತಾನೆ. ಯೋಗದಿಂದ ಈಗ ಕರ್ಮ ಭೋಗವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು, ದೇಹಾಭಿಮಾನವನ್ನು ದೂರ ಮಾಡಿಕೊಳ್ಳಬೇಕು, ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡಿ ಬಹಳಷ್ಟು ಖುಷಿಯಲ್ಲಿರಬೇಕು. ಮಾತ್ಪಿತಾರಿಂದ ನಮಗೆ ಈಗ ಬಹಳಷ್ಟು ಅಪಾರ ಸುಖ ಸಿಗುತ್ತಾ ಇದೆ. ಈ ಬ್ರಹ್ಮ ಕೂಡ ಹೇಳುತ್ತಾರೆ, ಬಾಬಾರವರಿಂದ ನಮಗೆ ಆಸ್ತಿ ಸಿಗುತ್ತಾ ಇದೆ. ಬಾಬಾ ಈ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಈಗ ಶಿವತಂದೆ ಈ ಬ್ರಹ್ಮತಂದೆಯ ರಥದ ಕಾಳಜಿಯನ್ನು ಮಾಡುತ್ತಾರೆ. ಮೊದಲು ಬ್ರಹ್ಮತಂದೆ ತಿಳಿದುಕೊಂಡಿದ್ದರು, ನಾನು ಆತ್ಮ, ಈ ರಥಕ್ಕೆ ಊಟ ಮಾಡಿಸುತ್ತೇನೆ, ಇದು ರಥ ಆಗಿದೆ ಎಂದು. ಈಗ ಬ್ರಹ್ಮತಂದೆ ಹೇಳುತ್ತಾರೆ, ನಾನು ಈ ರಥಕ್ಕೆ ಊಟ ಮಾಡಿಸುತ್ತಿಲ್ಲ, ಈ ರಥಕ್ಕೆ ಶಿವತಂದೆ ಊಟ ಮಾಡಿಸುತ್ತಿದ್ದಾರೆ ಎಂದು. ಈ ರಥವನ್ನು ಶಿವತಂದೆ ಸ್ವಯಂ ಸಂಭಾಲನೆ ಮಾಡುತ್ತಾರೆ. ಕುದುರೆ ಮೇಲೆ ಸವಾರಿ ಮಾಡುವುದಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳು ಕುದುರೆ ಮೇಲೆ ಹತ್ತುತ್ತಾರೆ. ಕುದುರೆ ಮೇಲೆ ಹತ್ತುವುದಕ್ಕಿಂತ ಮೊದಲು ಅವರು ತಮ್ಮ ಕೈಯಿಂದ ಮೊದಲು ಕುದುರೆಗೆ ಹುಲ್ಲನ್ನು ತಿನ್ನಿಸುತ್ತಾರೆ ಮತ್ತು ಕುದುರೆಯ ಬೆನ್ನನ್ನು ಸವರುತ್ತಾರೆ ತಮ್ಮ ಕೈಯಿಂದ. ರಾಜರು ಕೂಡ ಮೊದಲು ಕುದುರೆಗೆ ಹುಲ್ಲನ್ನು ತಿನ್ನಿಸಿ ಅದರ ಬೆನ್ನನ್ನು ಸವರಿ ನಂತರ ಅದರ ಮೇಲೆ ಹತ್ತುತ್ತಾರೆ. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕುದುರೆಗೆ ಬಹಳಷ್ಟು ಕಾಳಜಿಯನ್ನು ಮಾಡುತ್ತಾರೆ, ಏಕೆಂದರೆ ಆ ಕುದುರೆ ಮೇಲೆ ಅವರು ಸವಾರಿ ಮಾಡಬೇಕಾಗುತ್ತದೆ. ಅದೇ ರೀತಿ ಶಿವತಂದೆ ಕೂಡ ಈ ಬ್ರಹ್ಮತಂದೆಯ ತನುವಿನಲ್ಲಿ ಸವಾರಿ ಮಾಡುತ್ತಾರೆ. ಅಂದ ಮೇಲೆ ಶಿವತಂದೆ ಬ್ರಹ್ಮತಂದೆಯ ಬಗ್ಗೆ ಕಾಳಜಿ ಮಾಡುವುದಿಲ್ಲ ಏನು? ಅವಶ್ಯವಾಗಿ ಮಾಡುತ್ತಾರೆ. ಶಿವತಂದೆ ಬ್ರಹ್ಮತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಪಾಲನೆ ಮಾಡುತ್ತಾರೆ. ಬ್ರಹ್ಮತಂದೆ ಯಾವಾಗ ಸ್ನಾನ ಮಾಡುತ್ತಾರೋ ಆಗ ಬ್ರಹ್ಮತಂದೆ ತಿಳಿದುಕೊಳ್ಳುತ್ತಾರೆ, ನಾನು ಸ್ನಾನ ಮಾಡುತ್ತಿದ್ದೇನೆ ಮತ್ತು ನಾನು ಶಿವತಂದೆಗೆ ಸ್ನಾನ ಮಾಡಿಸುತ್ತಿದ್ದೇನೆ, ಏಕೆಂದರೆ ಶಿವತಂದೆ ಈ ರಥವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಶಿವತಂದೆ ಕೂಡ ಹೇಳುತ್ತಾರೆ, ನಾನೀಗ ನಿಮ್ಮ ಈ ಶರೀರಕ್ಕೆ ಸ್ನಾನ ಮಾಡಿಸುತ್ತೇನೆ, ನಾನೀಗ ಬ್ರಹ್ಮನ ಶರೀರಕ್ಕೆ ಊಟ ಮಾಡಿಸುತ್ತೇನೆ. ನಾನು ಊಟ ಮಾಡುವುದಿಲ್ಲ, ಆದರೆ ಈ ಶರೀರಕ್ಕೆ ಊಟ ಮಾಡಿಸುತ್ತೇನೆ. ಶಿವತಂದೆ ಸ್ವಯಂ ಬ್ರಹ್ಮತಂದೆಯ ಶರೀರಕ್ಕೆ ಊಟ ಮಾಡಿಸುತ್ತಾರೆ, ಶಿವತಂದೆ ಸ್ವಯಂ ಊಟ ಮಾಡುವುದಿಲ್ಲ. ಈ ರೀತಿ ಭಿನ್ನ ಭಿನ್ನ ವಿಚಾರಗಳು ಬ್ರಹ್ಮತಂದೆಯ ಮನಸ್ಸಿನಲ್ಲಿ ಬರುತ್ತಿರುತ್ತದೆ. ಸ್ನಾನ ಮಾಡುವ ಸಮಯದಲ್ಲೂ ಶಿವತಂದೆಯನ್ನು ನೆನಪು ಮಾಡಿಕೊಳ್ಳುತ್ತಾರೆ, ಸುತ್ತಾಡುವಾಗಲೂ ಕೂಡ ಶಿವತಂದೆಯ ನೆನಪಿನಲ್ಲೇ ಇರುತ್ತಾರೆ. ಇದೆಲ್ಲ ಬ್ರಹ್ಮತಂದೆಯ ಅನುಭವದ ಮಾತಾಗಿದೆ. ಶಿವತಂದೆ ಸ್ವಯಂ ಹೇಳುತ್ತಾರೆ, ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಬ್ರಹ್ಮತಂದೆಯ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಈ ಬ್ರಹ್ಮತಂದೆಗೂ ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ, ನನಗೆ ಇವರ ಜನ್ಮದ ಬಗ್ಗೆ ಗೊತ್ತಿದೆ. ನೀವು ಹೇಳುತ್ತೀರಾ, ಬಾಬಾ ಪುನಃ ಬಂದು ನಮಗೆ ಜ್ಞಾನ ಕೊಡುತ್ತಿದ್ದಾರೆ, ನಾವೀಗ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಸತ್ಯುಗದಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ಇರುತ್ತಾರೆ. ಪುರುಷಾರ್ಥ ಮಾಡಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಪುರುಷಾರ್ಥ ಮಾಡಿದರೆ ತಂದೆಯಿಂದ ಪೂರ್ಣ ಆಸ್ತಿ ಸಿಗುತ್ತದೆ. ಈಗ ಪುರುಷಾರ್ಥ ಮಾಡಿ ಪೂರ್ಣ ಆಸ್ತಿ ಪಡೆದುಕೊಳ್ಳದಿದ್ದರೆ ಕಲ್ಪ ಕಲ್ಪವೂ ನಾವು ಆಸ್ತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಈಗ ಪುರುಷಾರ್ಥ ಮಾಡದಿದ್ದರೆ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಜನ್ಮ ಜನ್ಮಾಂತರಕ್ಕೋಸ್ಕರ ಈ ಆಟವನ್ನು ನಾವು ಆಡುತ್ತಿದ್ದೇವೆ. ಜನ್ಮ ಜನ್ಮಾಂತರಕ್ಕೋಸ್ಕರ ಪ್ರಾಪ್ತಿ ಸಿಗುತ್ತಾ ಇದೆ. ಅಂದ ಮೇಲೆ ತಂದೆಯ ಶ್ರೀಮತದಂತೆ ಎಷ್ಟೊಂದು ನಡೆಯಬೇಕು. ಕಲ್ಪ ಕಲ್ಪಕ್ಕೂ ಕೂಡ ನಾವೇ ನಿಮಿತ್ತ ಆಗುತ್ತೇವೆ. ಕಲ್ಪ ಕಲ್ಪವೂ ಕೂಡ ನಾವೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೇವೆ. ಈ ಶಿಕ್ಷಣ ಕಲ್ಪ ಕಲ್ಪಕ್ಕೋಸ್ಕರ ನಾವು ಓದುವಂತಹ ಶಿಕ್ಷಣ ಆಗಿದೆ. ಅಂದ ಮೇಲೆ ಈ ಶಿಕ್ಷಣದ ಕಡೆ ಬಹಳಷ್ಟು ಗಮನ ಕೊಡಬೇಕು. 7 ದಿನ ಚೆನ್ನಾಗಿ ಗಮನ ಕೊಟ್ಟು ಓದಬೇಕು. 7 ದಿನ ಕೋರ್ಸ್ ತೆಗೆದುಕೊಂಡ ನಂತರ ಮನೆಯಲ್ಲೂ ನೀವು ಮುರುಳಿಯನ್ನು ಓದಿಕೊಳ್ಳಬಹುದು. ಶಿಕ್ಷಣ ಅಂತೂ ಬಹಳ ಸಹಜ ಇದೆ. ಶಿವತಂದೆ ಓದಲು ಬಹಳ ಸಹಜ ಮಾಡಿಕೊಡುತ್ತಿದ್ದಾರೆ. ಈ ನಾಟಕದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಇದಕ್ಕೆ ಇಡೀ ವಿಶ್ವದ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ. ನೀವು ಬಲೆ ಅಮೆರಿಕಕ್ಕೆ ಹೋಗಬಹುದು,
ಅಮೆರಿಕಾದಲ್ಲಿದ್ದರೂ ಕೂಡ ನೀವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಕೇವಲ ಒಂದು ವಾರ ಕೋರ್ಸ್ ಅನ್ನು ತೆಗೆದುಕೊಂಡು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ. ಭಗವಂತನ ಮಕ್ಕಳಾದ ನಾವು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮ ಇದ್ದಾರೆ. ಇಷ್ಟೆಲ್ಲಾ ಮಕ್ಕಳು ಬ್ರಹ್ಮನ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಎಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ. ಅವಶ್ಯವಾಗಿ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಸಹೋದರ ಸಹೋದರಿಯಾಗಿ ಇರಬೇಕು. ಆಗ ನಾವು ಪವಿತ್ರರಾಗಲು ಸಾಧ್ಯ. ಮಾರ್ಗಂತೂ ಬಹಳ ಸಹಜ ಇದೆ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಸ್ವಯಂ ಮಾಯೆ ಅನ್ನುವ ಅಸುರನಿಂದ ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಜ್ಞಾನ ಯೋಗದಲ್ಲೇ ತತ್ಪರರಾಗಿರಬೇಕು. ಮೋಹ ಅನ್ನುವ ಭೂತವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿ ಜ್ಞಾನದ ಟಿಕ್ಲು ಟಿಕ್ಲು ಮಾಡಬೇಕು, ಅಂದರೆ ಜ್ಞಾನ ದಾನವನ್ನು ನೀಡಬೇಕು. ಸೆಕೆಂಡ್ ಪಾಯಿಂಟ್, ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಟ್ಟು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಕಲ್ಪ ಕಲ್ಪದ ಈ ಆಟದಲ್ಲಿ ಯಾವ ಪರಿಸ್ಥಿತಿಯಲ್ಲೂ ಕೂಡ ಪದವಿಯನ್ನು ಕಳೆದುಕೊಳ್ಳಬಾರದು. ಕಲ್ಪ ಕಲ್ಪಕ್ಕೋಸ್ಕರ ನಮ್ಮ ಶ್ರೇಷ್ಠ ಪದವಿಯನ್ನು ಫಿಕ್ಸ್ ಮಾಡಿಕೊಳ್ಳುವ ಸಮಯ ಇದಾಗಿರುವ ಕಾರಣ ಯಾವ ಕಾರಣಕ್ಕೂ ಪದವಿಯನ್ನು ಕಳೆದುಕೊಳ್ಳಬಾರದು. ವರದಾನ, ಕರ್ಮಯೋಗದ ಸ್ಥಿತಿಯ ಮೂಲಕ ಕರ್ಮ ಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯಿ ರತ್ನ ಆಗಿರಿ. ಕರ್ಮಯೋಗಿ ಆಗುವುದರಿಂದ ಶರೀರದ ಯಾವುದೇ ಪ್ರಕಾರದ ಕರ್ಮ ಭೋಗ ಎಂದು ಅನುಭವ ಮಾಡಿಸುವುದಿಲ್ಲ. ಶರೀರದ ಕಾಯಿಲೆಯನ್ನು ನಾನು ಭೋಗಿಸುತ್ತಿದ್ದೇನೆ ಎಂದು ಅನುಭವ ಆಗುವುದಿಲ್ಲ. ಮನಸ್ಸಿನಲ್ಲಿ ಯಾವುದಾದರೂ ಪ್ರಕಾರದ ರೋಗ ಇದ್ದಾಗ ಮಾತ್ರ ಅವರಿಗೆ ರೋಗಿಗಳು ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ಮನಸ್ಸು ನಿರೋಗಿ ಆಗಿತ್ತು ಅಂದರೆ ನೀವು ಸದಾ ಕಾಲಕ್ಕೂ ಆರೋಗ್ಯವಂತರಾಗಿರುತ್ತೀರಾ. ಕೇವಲ ವಿಷ್ಣುವಿನ ಸಮಾನ ಹಾವಿನ ಹಾಸಿಗೆಯ ಮೇಲೆ ಮಲಗಿ, ಅಂದರೆ ಪಂಚವಿಕಾರ ಅನ್ನುವಂತಹ ಹಾವನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡು ವಿಷ್ಣುವಿನ ಸಮಾನ ಜ್ಞಾನದ ಸ್ಮರಣೆಯನ್ನು ಮಾಡಿ ಹರ್ಷಿತರಾಗಿ ಇರಿ. ಮನನ ಶಕ್ತಿಯ ಮೂಲಕ ಇನ್ನೂ ಹೆಚ್ಚು ಸಾಗರದ ಆಳಕ್ಕೆ ಹೋಗುವಂತಹ ಚಾನ್ಸ್ ನಿಮಗೆ ಸಿಗುತ್ತದೆ. ಈ ರೀತಿ ಕರ್ಮಯೋಗಿ ಆದಾಗ ಕರ್ಮ ಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ವಿಜಯಿ ರತ್ನ ಆಗುತ್ತೀರಾ. ಶ್ಲೋಗನ್, ಸಾಹಸವನ್ನು ನಿಮ್ಮ ಜೊತೆಗಾರ ಮಾಡಿಕೊಳ್ಳಿ, ಆಗ ಪ್ರತಿ ಕರ್ಮದಲ್ಲೂ ಸಫಲತೆ ಸಿಗುತ್ತಾ ಇರುತ್ತದೆ. ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ, ಮನುಷ್ಯಾತ್ಮರು ಪರಮಾತ್ಮನಿಂದ ಬೇಡುವುದು ಮತ್ತು ಪರಮಾತ್ಮ ತಂದೆ ನೀಡುವಂತಹ ಪ್ರಾಪ್ತಿ ಏನಾಗಿದೆ? ನೀವು ಮಾತ್ಪಿತಾ ಆಗಿದ್ದೀರಾ, ನಾವು ನಿಮಗೆ ಬಾಲಕರಾಗಿದ್ದೇವೆ. ನಿಮ್ಮ ಕೃಪೆಯಿಂದ ನಮಗೆ ಅಪಾರ ಸುಖ ಸಿಗುತ್ತದೆ. ಈ ಮಹಿಮೆಯನ್ನು ಯಾರಿಗೋಸ್ಕರ ಗಾಯನ ಮಾಡುತ್ತೀರಾ? ಅವಶ್ಯವಾಗಿ ಪರಮಾತ್ಮನಿಗೋಸ್ಕರ ಗಾಯನ ಮಾಡುತ್ತೀರಾ, ಏಕೆಂದರೆ ಪರಮಾತ್ಮ ಸ್ವಯಂ ತಂದೆ ತಾಯಿಯ ರೂಪದಲ್ಲಿ ಬಂದಿದ್ದಾರೆ. ಈ ಸೃಷ್ಟಿಗೆ ಅಪಾರ ಸುಖವನ್ನು ಆ ತಂದೆ ಕೊಡುತ್ತಾರೆ. ಅವಶ್ಯವಾಗಿ ಪರಮಾತ್ಮನಿಂದ ಈ ಜಗತ್ತಿಗೆ ಸುಖ ಸಿಕ್ಕಿತ್ತು. ಪರಮಾತ್ಮ ತಂದೆ ಯಾವುದೋ ಸಮಯದಲ್ಲಿ ಸುಖದ ಸೃಷ್ಟಿಯನ್ನು ರಚನೆ ಮಾಡಿದ್ದರು. ಅದಕ್ಕೋಸ್ಕರ ಮಾತ್ಪಿತಾ ಬನ್ನಿ ಎಂದು ಪರಮಾತ್ಮನನ್ನು ಕರೆಯುತ್ತೇವೆ. ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ, ಸುಖ ಅಂದರೆ ಏನಾಗಿದೆ ಎಂದು. ಯಾವಾಗ ಈ ಸೃಷ್ಟಿಯಲ್ಲಿ ಅಪಾರ ಸುಖ ಇತ್ತೋ ಆಗ ಈ ಸೃಷ್ಟಿಯಲ್ಲಿ ಶಾಂತಿ ಇತ್ತು. ಈಗ ಸುಖವೂ ಇಲ್ಲ, ಶಾಂತಿಯೂ ಇಲ್ಲ. ಮನುಷ್ಯರ ಮನಸ್ಸಿನಲ್ಲಿ ಅವಶ್ಯವಾಗಿ ಸುಖ ಬೇಕು ಅನ್ನುವ ಇಚ್ಛೆ ಇದೆ. ಧನ ಮತ್ತು ಅನೇಕ ವಸ್ತುಗಳನ್ನು ಪರಮಾತ್ಮನಿಂದ ಬೇಡುತ್ತಾರೆ. ಕೆಲವರು ಪರಮಾತ್ಮನಿಂದ ಧನವನ್ನು ಬೇಡುತ್ತಾರೆ, ಇನ್ನು ಕೆಲವರು ಅನೇಕ ಪದಾರ್ಥವನ್ನು ಬೇಡುತ್ತಾರೆ, ಕೆಲವರು ಮಕ್ಕಳನ್ನು ನೀಡು ಎಂದು ಬೇಡುತ್ತಾರೆ, ನಾವು ಪತಿವ್ರತ ನಾರಿಯರಾಗಿ ಇರಬೇಕು ಎಂದು ಕೆಲವರು ಬೇಡುತ್ತಾರೆ, ಇನ್ನು ಕೆಲವರು ನಾವು ಸದಾ ಸುಮಂಗಳೆಯರಾಗಿ ಇರಬೇಕು ಎಂದು ಬೇಡುತ್ತಾರೆ. ಅಂದರೆ ಸುಖದ ಇಚ್ಛೆಯನ್ನು ಪರಮಾತ್ಮನ ಮುಂದೆ ಬೇಡುತ್ತಾರೆ. ಪರಮಾತ್ಮ ತಂದೆ ಯಾವುದೋ ಸಮಯದಲ್ಲಿ ನಮ್ಮ ಈ ಇಚ್ಛೆಯನ್ನು ಅವಶ್ಯವಾಗಿ ಪೂರ್ಣ ಮಾಡಿದ್ದರು. ಸತ್ಯುಗದ ಸಮಯದಲ್ಲಿ ಯಾವಾಗ ಈ ಸೃಷ್ಟಿಯಲ್ಲಿ ಸ್ವರ್ಗ ಇತ್ತೋ ಆಗ ಅಲ್ಲಿ ಸದಾ ಸುಖ ಇತ್ತು. ಸತ್ಯುಗದಲ್ಲಿ ಯಾವುದೇ ಸ್ತ್ರೀ ವಿಧವೆ ಆಗುತ್ತಿರಲಿಲ್ಲ. ಅಂದ ಮೇಲೆ ಸದಾ ಸುಮಂಗಳೆ ಆಗಬೇಕು ಅನ್ನುವ ನಿಮ್ಮ ಇಚ್ಛೆ ಸತ್ಯುಗದಲ್ಲಿ ಪೂರ್ಣ ಆಗುತ್ತದೆ.
ಅಪಾರ ಸುಖ ಸತ್ಯುಗದಲ್ಲಿ ಸಿಗುತ್ತದೆ. ಆದರೆ ಈ ಸಮಯದಲ್ಲಿ ಕಲಿಯುಗ ಇದೆ. ಈ ಸಮಯದಲ್ಲಂತೂ ಮನುಷ್ಯರು ದುಃಖವನ್ನು ಅವಶ್ಯವಾಗಿ ಭೋಗಿಸುತ್ತಾರೆ. ಒಳ್ಳೆಯದು. ಓಂ ಶಾಂತಿ.